साई राम आत्मीय वीक्षक बांधवरिगेल्ल इवत्तिन जीवनामृत कार्यक्रम के स्वागत सुस्वागत वीक्षकरे संसार संबंधपट्ट समस्येगळ बग्गे नानु कळेद मूरु वारदिंद मूरु संचिकेगळिंद एपिसोड माड्ता इद्दीनि मोन्ने संचिकेनल्लि गंड कुडको बंदु एंटि मेले गलाटे माड्ताने अदक्के परिहार एनु माडबेकु याके हंगे माड्ताने अंत बग्गे नानु तिळिसिकोट्टिद्दे ನೆನ್ನೆ ಸಂಚಿಕೆನಲ್ಲಿ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ ಹೋಗ್ತಾ ಹೋಗ್ತಾ ಗಂಡ ಏನು ಮಾಡ್ತಿದ್ದಾನೆ ನನ್ನ ಹೆಂಡತಿ ನನ್ನ ಮೇಲೆ ಪ್ರೀತಿ ಮಾಡ್ತಿಲ್ಲ ಯಾಕೋ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗ್ತಿದೆ ಅಂತೇಳಿ ತುಂಬ ಎದುರ್ಕೊಂಡ್ಬಿಟ್ಟಿದ್ದಾನೆ ನನ್ನ ಹೆಂಡತಿ ಮೊದಲಿಗಿಂತ ಹೆಚ್ಚು ಪ್ರೀತಿಸಬೇಕು ನನ್ನ ಆ ರೀತಿ ಏನಾದರೂ ಒಂದು ತಂತ್ರ ಮಂತ್ರ ಇದ್ರೆ ಹೇಳ್ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ದೊಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಅಂದರೆ ಯಾಕೋ ಗೊತ್ತಿಲ್ಲ ದಿನ ದಿನ ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡೋದು ಕಮ್ಮಿ ಮಾಡ್ತಿದ್ದಾಳೆ ನನ್ನ ತುಂಬ ದೂರ ಇಡ್ತಾ ಇದ್ದಾಳೆ ನನ್ನ ಬಗ್ಗೆ ತಿರಸ್ಕರಿಸ್ತಾ ಇದ್ದಾಳೆ ನನ್ನ ಮೇಲೆ ಕಾಳಜಿ ಇಲ್ಲ ಕೇರ್ ತಗೋತಾ ಇಲ್ಲ ಅಂತ ಒಂದು ಸಮಸ್ಯೆ ಇತ್ತು ಇವತ್ತೊಂದು ಬಹಳ ಇಂಪಾರ್ಟೆಂಟ್ ಸಮಸ್ಯೆ ಇದು ಎಲ್ಲರ ಸಂಸಾರದಲ್ಲಿ ನಡೆಯುವಂಥದ್ದು ನನ್ನ ಗಂಡ ಬೇರೆಯವ್ರ ಮಾತನ್ನ ಕೇಳಿ ನನ್ನನ್ನು ತುಂಬ ಸಂಶಯದ ಭಾವನೆಯಲ್ಲಿ ನೋಡ್ತಾ ಇದ್ದಾನೆ ಅಂತ ಒಂದು ಪತ್ರ ಬರೆದಿದ್ದಾರೆ ಒಬ್ಬರು ಲೇಡಿ ನನ್ನ ಗಂಡ ಬೇರೆಯವರು ಅಕ್ಕ ತಂಗಿರ ಮಾತು ಬೇರೆ ಆಜುಬಾಜುವ್ರ ಮಾತು ಫ್ರೆಂಡ್ಸ್ಗಳ ಮಾತು ಕೇಳಿ ಒಂಥರ ನನ್ನ ಮೇಲೆ ತುಂಬ ಸಂಶಯ ಪಡ್ತಾ ಇದ್ದಾನೆ ನನ್ನ ಗಂಡ ಅಂತ ಬರೆದಿದ್ದಾರೆ ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ ಗಂಡ ಬೇರೆಯವ್ರ ಮಾತು ಕೇಳ್ಕೊಂಡು ಹೆಂಡತಿ ಮೇಲೆ ಸಂಶಯ ಪಡ್ತಾ ಇದ್ದಾನೆ ಅನ್ನೋದು ಪ್ರಶ್ನೆ ಇದಕ್ಕೆ ಒಂದು ಎರಡು ಮೂರು ತಿಂಗಳು ಟ್ಯಾಬ್ಲೆಟ್ ತೊಗೊಂಡು ಒಂದೆರಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಅಥವಾ ಒಂದು ತಿಂಗಳು ಒಂದು ವಾರ ಅಡ್ಮಿಟ್ ಆಗಿಬಿಟ್ಟು ಒಂದೆರಡು ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಂಡ್ರೆ ಇದು ಹೋಗಲ್ಲ ಈ ಕಾಯಿಲೆ ಇದೆಲ್ಲ ಕರ್ಮ ಪೂರ್ವಜನ್ಮದ ಕರ್ಮದ ಫಲ ಮೇಲೆ ನಡೀತಿರುವಂಥ ಒಂದು ದೋಷ ಗಂಡ ಹೆಂಡತಿ ಮೇಲೆ ಸಂಶಯ ಪಡ್ತಿದ್ದಾನೆ ಅಂದರೆ ಯಾರ್ಯಾರ ಮಾತು ಚಾಡಿ ಮಾತು ಕೇಳ್ಕೊಂಡು ಇದಕ್ಕೆ ವರ್ಲ್ಡಲ್ಲಿ ಮೆಡಿಷನ್ನೇ ಇಲ್ಲ ಈ ಭೂಮಿ ಅನ್ನೋ ಗ್ರಹದಲ್ಲಿ ಇದಕ್ಕೆ ಮೆಡಿಷನ್ನೇ ಇಲ್ಲ ಯಾಕೆಂದರೆ ಇದು ಸಂಶಯದ ಭೂತ ಅದೇನಾಗಿದೆ ಅಂದರೆ ನನ್ನ ಹೆಂಡತಿ ಯಾರ ಜೊತೆಲೂ ಓಡಾಡ್ತಿರಬೇಕು ನನ್ನ ಹೆಂಡತಿ ಯಾರ ಜೊತೆಲೂ ಸದಾ ಮೊಬೈಲಲ್ಲಿ ಮಾತಾಡ್ತಿರ್ತಾಳೆ ನಾನು ಮನೆ ಬಿಟ್ಟು ಹೋದ್ಮೇಲೆ ಹೆಂಡತಿ ಇನ್ಯಾವ ಜೊತೆಲೂ ಸರಸ ಆಡ್ಬೋದು ನಾನು ಮನೆ ಬಿಟ್ಟು ಹೋದ್ಮೇಲೆ ನನ್ನ ಹೆಂಡತಿ ಬೀಗ ಹಾಕ್ಕೊಂಡು ಯಾವ ಜೊತೆಲೂ ಓಡಾಡ್ಬೋದು ನನ್ನ ಹೆಂಡತಿ ನನಗಿಂತ ಹೆಚ್ಚಾಗಿ ಇನ್ನೊಬ್ಬನ ಜೊತೆ ಸಂಪರ್ಕ ಇಟ್ಕೊಂಡಿರ್ಬೋದು ನನ್ನ ಹೆಂಡತಿ ಏನೋ ನನಗೆ ಗೊತ್ತಿಲ್ಲದಂಗೆ ಏನೋ ಮಾಡ್ತಿದ್ದಾಳೆ ಅನ್ನೋ ಒಂದು ಸಂಶಯ ಬಂದುಬಿಟ್ಟಿದೆ ಗಂಡನಿಗೆ ಇದು ಹೆಂಗೆ ಬಂತು ಪ್ರತ್ಯಕ್ಷ ನೋಡಿದ್ರೆ ಸಂಶಯ ಕ್ಲಿಯಾರಿಫೈ ಆಗುತ್ತೆ ಇದು ಹಂಗಲ್ಲ ತಾಯಿ ಮಾತು ಕೇಳ್ತಾನೆ ಏನೋ ನಿನ್ನ ಹೆಂಡತಿ ಹಿಂಗೆ ಮಾಡ್ತಿದ್ದಾಳಲ್ಲೋ ಅಂತ ತಾಯಿ ಹೇಳ್ತಾ ಇದ್ದಾಳೆ ಮಗನಿಗೆ ಮಗ ಹೌದೇನಮ್ಮ ನೋಡೋಣ ಇರು ಸಡನ್ನಾಗಿ ರೆಡ್ಡಾಗಿ ಹಿಡಿಬೇಕು ಅವಳನ್ನ ಅಂಥೇಳಿ ಈ ಕಡೆ ತಾಯಿ ಒಂದು ಕಡೆ ಗಂಡನ ಮನೆ ಬಿಟ್ಟು ಹೋಗ್ತೇನೆ ಆಫೀಸ್ಗೋ ಬಿಸ್ನೆಸ್ಗೋ ಆ ಕಡೆಯಿಂದ ಅಣ್ಣ ಅದಕ್ಕೆ ಏನೋ ಒಬ್ಬರ ಜೊತೆ ಮಾತಾಡ್ತಿದ್ದಾಳೆ ಏನೇನೋ ಬರೆದು ಪೋಸ್ಟ್ ಮಾಡ್ತಿದ್ದಾಳೆ ಏನೇನೋ ನಡೀತಿದೆ ಅಣ್ಣ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಗಮನಿಸ್ನಣ್ಣ ಅಂಥೇಳಿ ಅಣ್ಣಂಗೆ ಹೇಳ್ಕೊಡ್ತಾಳೆ ಅದಕ್ಕೆ ಮೇಲೆ ಈ ಥರ ನಡೀತಾ ಇದೆ ಅಣ್ಣ ಯಾಕೋ ಅದಕ್ಕೆ ಇವತ್ತು ನನ್ನ ಮೇಲೆ ಸರಿ ಇಲ್ಲ ಅಣ್ಣ ಅಂತ ತಮ್ಮ ಹೇಳ್ತಾನೆ ಅವಳು ನೋಡೋ ನೋಟ ಮತ್ತು ಅವಳು ಮಾಡೋ ಭಾಷೆ ಅವೆಲ್ಲ ನೋಡಿದ್ರೆ ಯಾಕೋ ಒಂಥರ ವಿಚಿತ್ರ ಆಗಿದೆ ಮೊದಲ ಥರ ಇಲ್ಲ ಅದಕ್ಕೆ ಅಂತ ತಮ್ಮ ಅಣ್ಣನಿಗೆ ಗೈಡ್ ಮಾಡ್ತಿದ್ದಾನೆ ಅಮ್ಮ ಹೇಳ್ತಾಳೆ ನೀನು ಹೆಂಡತಿ ಸ್ವಲ್ಪ ಒಂಥರ ಆಡ್ತಾಳೆ ಕಣೋ ಗಂಡನ ತಂಗಿ ಹೇಳ್ತಾಳೆ ಅಣ್ಣ ಒಂಥರ ಅದಕ್ಕೆ ಸರಿ ಇಲ್ಲ ತಮ್ಮ ಹೇಳ್ತಾಳೆ ಅಣ್ಣ ನೀನು ಹೆಂಡತಿ ಸರಿ ಇಲ್ಲ ಅಂತ ಇಲ್ಲಿ ಮೂರು ಕಡೆ ಹೆಂಡತಿಯಿಂದ ಹೆಂಡತಿ ಮೇಲೆ ಇನ್ಫಾರ್ಮೇಷನ್ ಬರ್ತಿದೆ ನಾಲ್ಕನೇದು ಆಜುಬಾಜುವರು ಪಕ್ಕದ ಮನೆಯವರು ಏನ್ರಿ ನಿಮ್ಮ ಹೆಂಡತಿ ಸ್ವಲ್ಪ ಹಿಡ್ತದಲ್ಲಿ ಇಟ್ಕೊಳ್ರಿ ಅವಳು ಬಾಯಿ ಏನು ಅವಳು ಮಾತಾಡೋದೇನು ಅವಳು ಶೋಕಿ ಏನು ಅವಳು ಆಡೋ ಆಟಗಳೇನು ಛೇ ನಮಗೆಲ್ಲ ಅಸಹ್ಯ ಆಗುತ್ತೆ ನಮ್ಮನೆ ಹೆಣ್ಮಕ್ಳು ನೋಡಿಬಿಟ್ರೆ ಅವಳ ಥರ ಆಗಿಬಿಡ್ತಾಳೆ ಅಂತ ಪಕ್ಕದ ಮನೆಯವ್ರು ಹೇಳೋದು ಇವನಿಗೆ ಇದು ನಾಲ್ಕನೇದು ಒಂದು ತಾಯಿಯಿಂದ ಚಾಡಿ ಒಂದು ತನ್ನ ತಂಗಿಯಿಂದ ತನ್ನ ತಮ್ಮನಿಂದ ಪಕ್ಕದ ಮನೆಯವರಿಂದ ಐದನೇದು ಎಲ್ಲೋ ಹೋಗಿರ್ತಾನೆ ಅವನ ಆಫೀಸ್ಗೆ ಆಫೀಸಲ್ಲಿ ಕೊಲೀಗ್ಸ್ ಮಾತಾಡ್ತಾರೆ ಏನು ಏನೇ ಏನೋ ನಿಮ್ಮ ಹೆಂಡತಿ ಬಗ್ಗೆ ತುಂಬ ಕಾಮೆಂಟ್ ಬಂತು ಏನ್ರಿ ಇದು ಸ್ವಲ್ಪ ನೋಡ್ಕೊಳ್ಳ್ರಿ ನಿಮ್ಮ ಹೆಂಡತಿನ ಅಂತ ಇವನಿಗೆ ತಿಂದಿದ್ದು ಯಾವುದು ಜೀರ್ಣ ಆಗ್ತಿಲ್ಲ ತಿನ್ನಬೇಕು ಅಂತ ಮನಸ್ಸು ಬರ್ತಿಲ್ಲ ತಿಂದರೂ ಕೂಡ ವಾಂತಿ ಆಗುತ್ತೆ ಯಾಕೆ ಗೊತ್ತಾ ಐದು ಜನರಿಂದ ಹೆಂಡತಿ ಮೇಲೆ ಕಾಟ ಐದು ಜನರು ಹೆಂಡತಿ ಮೇಲೆ ವಿಚಿತ್ರವಾಗಿ ಚಾಡಿ ಹೇಳ್ತಾ ಇದ್ದಾರೆ ಅವಳು ನಡ್ಕೊಳ್ತಿರೋದು ಸರಿಯೋ ತಪ್ಪೋ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಅನ್ಯರ ಮಾತಿನಿಂದ ಹೆಂಡತಿ ಮೇಲೆ ಸಂಶಯ ಬಂದುಬಿಟ್ಟಿದೆ ಗಂಡನಿಗೆ ಇದು ಅವಳ ಪ್ರಶ್ನೆ ಲೆಟ್ಟಲ್ಲಿರೋದೇನು
ನನಗಂಟ ಅವ್ರ ಇವ್ರ ಮಾತು ಕೇಳ್ಕೊಂಡು ನನ್ನ ಮೇಲೆ ಸಂಶಯ ಪಡ್ತಾದನೆ. ನಾನು ನೋಡಿದ್ರು ಸಂಶಯ, ನನ್ನ ಎಲ್ಲರೂ ಹೋಗಿ ಬಂದರು ಸಂಶಯ, ನನ್ನ ಮೊಬೈಲ್ ಆಗಾಗ ಚೆಕ್ ಮಾಡಿ ನೋಡ್ತಾರೆ, ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಗಮನ ಇಟ್ಟು ನೋಡಿ ಅಂತ ಅಮ್ಮನಿಗೆ ಹೇಳ್ತಾರೆ ನಮ್ಮ ಯಜಮಾನರು ಅವ್ರ ಅಮ್ಮನಿಗೆ ಅಂದರೆ ನಮ್ಮ ಅತ್ತೆಗೆ, ನನ್ನ ತಂಗಿ ಇದ್ದಾಳೆ ಅವಳಿಗೂ ಹೇಳ್ಬಿಟ್ಟು ಹೋಗ್ತಾರೆ. ಯಾಕೋ ಏನೋ ನನ್ನನ್ನು ಒಂಥರ ಏನು ವಿಚಿತ್ರ ನೋಡ್ತಾರೆ ಎಲ್ಲರೂ. ನಾನು ಯಾವ ಜೊತೆಲೂ ಮಲಗಲ್ಲ, ಯಾವ ಜೊತೆಲೂ ಓಡಾಡ್ತಿಲ್ಲ, ಯಾವ ಜೊತೆಲೂ ಮಾತಾಡ್ತಿಲ್ಲ, ನನ್ನ ಆ ಥರ ಕೆಟ್ಟ ಅಭ್ಯಾಸಗಳಿಲ್ಲ. ಆದರೂ ಇವರು ಎಲ್ಲರೂ ನನ್ನ ಬಗ್ಗೆ ಒಂಥರ ಡಿಫ್ರೆಂಟಾಗಿ ನೋಡ್ತಾರೆ. ನಮ್ಮ ಯಜಮಾನ ಫ್ರೆಂಡ್ಸ್ ಬಂದರೂ ಕೂಡ ನಾನು ಒಂಥರ ಡಿಫ್ರೆಂಟಾಗಿ ನೋಡ್ತಾರೆ, ಡಿಫ್ರೆಂಟಾಗಿ ಮಾತಾಡ್ತಾರೆ, ಮತ್ತು ನಗಾಡ್ತಾರೆ. ನಾನಿದ್ದಾಗ ಒಂಥರ, ನಾನು ಹೋದ್ಮೇಲೆ ಒಂಥರ ಇದು ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ನನಗೆ ಬದುಕೋಕ್ಕೆ ಆಸೆ ಇಲ್ಲ, ಸಾಯಬೇಕು ನಾನು, ಇಲ್ಲ ಇವನು ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೋಬೇಕು, ಇಲ್ಲ ಅವ್ನು ಬಿಟ್ಬಿಟ್ಟು ನಾನು ಬೇರೆ ಕಡೆ ಹೋಗಬೇಕು, ಒಂದು ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೋಬೇಕು. ಯಾರು ಈ ಗಂಡ? ಯಾಕಂದರೆ ಗಂಡ ಯಾವಾಗಲೂ ಸಂಶಯ ಪಡ್ತಾನೆ. ಎರಡನೇದು, ಮನೆ ಬಿಟ್ಟು ಹೋಗಬೇಕು ಅಪ್ಪನ ಮನೆಗೆ. ಅಪ್ಪನ ಮನೆಗೆ ಹೋದರೆ ಮರ್ಯಾದೆ ಕಮ್ಮಿ, ಗಂಡನ ಬಿಟ್ಟು ಬಂದವಳು ಅಂತಾರೆ. ಇಲ್ಲಿ ಇಷ್ಟು, ಇನ್ನು ಅಲ್ಲಿ ಹೋದ್ರೆ ಅಪ್ಪನ ಮನೆಗೆ ಹೋದರೆ ಏನೇನೋ ಇನ್ನೂ ಕಲ್ಪಿಸ್ಬಿಟ್ಟು ಹಾಳು ಮಾಡಿಬಿಡ್ತಾರೆ ನನ್ನ ಲೈಫು, ನನಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ. ಮೂರನೇದು, ಸಾಯಬೇಕು ನೇಣು ಹಾಕ್ಕೊಂಡು, ಇಲ್ಲ ವಿಷ ಕೊಡಬೇಕು. ಇದೆಲ್ಲ ನೋಡಿದಾಗ ನನಗೆ ನಿರ್ಧಾರ ತಗೊಳಕ್ಕೆ ಆಗ್ತಿಲ್ಲ, ನಾನೇನು ಮಾಡಬೇಕಿವಾಗ? ಎಲ್ಲರೂ ನನ್ನ ಕೆಟ್ಟ ನೋಡ್ತಾರೆ, ನನ್ನ ಮೇಲೆ ಭಾಳ ಅನುಮಾನ ಪಡ್ತಾನೆ ನನ್ನ ಗಂಡ. ಹಾಗಾದರೆ ನನಗೆ ಯಾವ ರೀತಿ ನನ್ನ ಬದುಕಬೇಕು? ನನ್ನ ಶೀಲದ ಮೇಲೆ ಶಂಕೆ, ನನ್ನ ಮಾತಿನ ಮೇಲೆ ಅನುಮಾನ, ನನ್ನ ಆಚಾರ ವಿಚಾರದ ಮೇಲೆ ಗಮನ, ನನ್ನ ಕೂತರು ನಿಂತರು ಎಲ್ಲರೂ ನನ್ನನ್ನು ಅಬ್ಸರ್ವ್ ಮಾಡ್ತಾರೆ. ಈ ಥರ ಇದ್ದಾಗ ನನಗೆ ಎಲ್ಲಿ ಖುಷಿ ಸಿಗುತ್ತೆ? ಕೈ ಹಿಡಿದು ಗಂಡನೇ ನನ್ನ ಬಗ್ಗೆ ಸಂಶಯ ಮಾಡ್ತಾನೆ, ಅತ್ತೆನೇ ನನ್ನ ಬಗ್ಗೆ ಚಾಡಿ ಹೇಳ್ತಾಳೆ, ನಾದಿ ಮೈದನೇ ಚಾಡಿ ಹೇಳ್ತಾನೆ, ಅಕ್ಕಪಕ್ಕದವರೆಲ್ಲ ಚಾಡಿ ಹೇಳ್ತಾರೆ, ಮತ್ತು ನನ್ನ ಜಗತ್ತಲ್ಲಿ ಯಾರಿಂದ ಸುಖ ಸಿಗುತ್ತೆ ಅನ್ನೋದೊಂದು ಪ್ರಶ್ನೆ ಬಂದ್ಬಿಟ್ಟಿದೆ. ಈಗ ಈ ಒಂದು ಗೊಂದಲಮಯ ಜೀವನ ಎಷ್ಟೋ ಹೆಣ್ಮಕ್ಳಿಗಿದೆ. ಅದರಿಂದ ಈ ಒಂದು ಪರಿಸ್ಥಿತಿ ಇರತಕ್ಕಂಥ ಹೆಣ್ಮಕ್ಕಳು ಅನ್ಯರ ಮಾತಿಂದ ತನ್ನ ಬದುಕು ಹಾಳಾಗ್ತಿದೆ ಅಂತ ಒಂದು ಅರ್ಥ ಬಂತು ಇಲ್ಲಿಗೆ. ಬೇರೆಯವ್ರ ಮಾತಿಂದ ನನ್ನ ಬದುಕು ಹಾಳಾಗ್ತಿದೆ, ಸ್ವಂತ ಬುದ್ಧಿ ಇಲ್ಲ, ಸ್ವಂತ ಯೋಚನೆ ಇಲ್ಲ, ಸ್ವಂತ ಸತ್ಯವ ಹುಡುಕುವಂಥ ಸಾಮರ್ಥ್ಯತೆ ಇಲ್ಲ ನಮ್ಮನೇಲಿ. ನನ್ನ ಕೆಟ್ಟದಾಗಿ ನೋಡ್ತಾ ಇದ್ದಾರೆ. ನಾನು ಸತ್ತೋಗ್ಬೇಕಾ ಬದುಕಬೇಕಾ? ನನಗೆ ಬದುಕಕ್ಕೆ ಆಸೆ, ಸಾಯಕ್ಕೆ ಇಷ್ಟ ಇಲ್ಲ. ಅದು ನಂಗೆ ಸಾಯೋ ಥರ ಒಂದು ಸಲ ಮನಸ್ಸು ಬರುತ್ತೆ, ಸಾಯೋಬೇಕು, ಹುಷ ಕುಡಿಬೇಕು, ನೇಣು ಹಾಕೋಬೇಕು ಅಂಥೇಳಿ. ಇನ್ನೂ ಕೂಡ ಮದುವೆ ಆಗಿದೆ, ಮಕ್ಕಳಾಗಿಲ್ಲ ನನಗೆ, ಮಕ್ಕಳಾಗಿಲ್ಲ, ನನಗೆ ಸಾಯಕ್ಕೂ ರೆಡಿದ್ದೀನಿ. ಮಕ್ಕಳಾಗ್ಬಿಟ್ಟಿದ್ರೆ ಆ ಮಗುಗೋಸ್ಕರ ಸಾಯ್ ನಾನು ಬದುಕಬೇಕು ಅನಿಸುತ್ತೆ, ಸಾಯಬಾರ್ದು ಅನಿಸುತ್ತೆ, ಸದ್ಯಕ್ಕೀಗ ಮಕ್ಕಳಿಲ್ಲ. ಈ ಥರ ಸಂಶಯ ಇರುವಂಥ ಗಂಡ ನಾಳೆ ನನಗೆ ಮಗು ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ? ನನ್ನ ಭವಿಷ್ಯ ಹಾಳಾಗ್ತಿದೆ, ನಾನು ಯಾವ ರೀತಿ ಕೆಟ್ಟ ಕೆಲಸ ಮಾಡಿಲ್ಲ, ನನಗೆ ಒಳ್ಳೆ ದಾರಿ ತೋರಿಸಿ, ಏನಾದರೂ ಮಂತ್ರತಂತ್ರ ಮುದ್ರೆ ಇದ್ರೆ ಹೇಳಿ ಅಂತ ಪತ್ರದಲ್ಲಿ ಬರ್ಕೊಂಡಿದ್ದಾರೆ. ಈ ಥರ ಈ ಒಂದು ಸಮಸ್ಯೆ, ಗಂಡ ಹೆಂಡತಿ ಮೇಲೆ ಸಂಶಯ ಪಡೋದು ಇದೊಂದೇ ಅಲ್ಲ, ಕೋಟಿ ಕೋಟಿ ಕೋಟ್ಯಾಂತರ ಜಾತಿಗಳು ಈ ರೀತಿ ಇದೆ. ಇಡೀ ಭೂಮಿಯನ್ನು ಗ್ರಹದಲ್ಲಿ, ಇಂಡಿಯಾದಲ್ಲೂ ಒಂದೇ ಅಲ್ಲ, ಅದರಲ್ಲೂ ಕರ್ನಾಟಕದಲ್ಲಲ್ಲ, ಇಡೀ ಭೂಮಿ, ಈ ಭೂಮಿಯಲ್ಲಿ ಎಷ್ಟು ದೇಶಗಳಿದೆಯೋ ಅಷ್ಟೆಲ್ಲ ದೇಶಗಳಲ್ಲೂ ಗಂಡ ಹೆಂಡತಿ ಮೇಲೆ ಸಂಶಯ ಪಡುವಂಥದ್ದು ಭಾಳಷ್ಟು ಕೇಸ್ಗಳಿವೆ. ಇದಕ್ಕೆ ಟಾನಿಕ್ ಆಗಲಿ, ಮೆಡಿಷನ್ ಆಗಲಿ, ಯಾವುದೇ ವರ್ಕ್ ಆಗಲಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಅಲೋಪತಿ, ಮನೆ ಮದ್ದು, ನಾಟಿ ವೈಶ್ ಯಾವುದು ವರ್ಕ್ ಆಗಲ್ಲ. ಯಾಕೆಂದರೆ ಇದು ಪೂರ್ವಜನ್ಮದ ಜಾತಕದ ದೋಷ, ಕರ್ಮದ ಫಲ ಇದು. ಯಾಕೆ ಈ ಹುಡುಗಿ ಜಾತಲಿ ಈ ರೀತಿ ಐದು ಜನ ಅವಳನ್ನ ಈತ ಸಂಶಯವಾಗಿ ನೋಡಿ ಅವಳಿಗೆ ಹುಚ್ಚಿಡಿಸ್ತಾ ಇದ್ದಾರೆ? ಬದುಕಕ್ಕೆ ಆಸೆ ಇಲ್ಲ, ನೇಣು ಹಾಕೋಬೇಕು, ವಿಷ ಕುಡಿಬೇಕು, ಮನೆ ಬಿಟ್ಟು ಹೋಗಬೇಕು ಅನ್ನಿಸ್ತಾ ಇದೆ ಅಂತಂದರೆ, ನಾವು ಯೋಜಮದಲ್ಲಿ ಏನಾದರೂ ಉದಾಹರಣೆಗೆ ಒಂದು ಕುಟುಂಬಕ್ಕೆ ನಾನು ಉದಾಹರಣೆಗೆ ಒಂದು ಸೊಸೆಯಾಗಿ ಬಂದಿರ್ತಾಳೆ ಅಂತ ಇಟ್ಕೊಳ್ಳಿ. ಆ ಮನೆಯಲ್ಲಿ ಬಂದ್ಬಿಟ್ಟು ಆ ಮನೆ ಹೆಣ್ಮಕ್ಕಳಿಗೆ ಚಾಡಿ ಹೇಳ್ತಿರ್ತಾಳೆ, ನೋಡಿ ಈ ಹುಡುಗಿ ಸರಿ ಇಲ್ಲ, ಮದುವೆ ಮಾಡ್ಕೋಬೇಡಿ ಅಂತ. ಅವಳು ಮೈದ ಒಬ್ಬರಿರ್ತಾನೆ, ಅವ್ನಿಗೆ ಹೆಣ್ಣು ಕೊಡಬೇಡಿ ಅಂತ. ಆಸ್ತಿಗೋಸ್ಕರ ಅಥವಾ ಹೊಟ್ಟೆ ಕಿಚ್ಚ ಮೇಲೆ ನಾನು ನನ್ನ ಗಂಡ ಚೆನ್ನಾಗಿರಬೇಕು, ನನ್ನ ಗಂಡನ ತಮ್ಮ ಚೆನ್ನಾಗಿರ್ಬೋದು, ನನ್ನ ಗಂಡನ ತಂಗಿ ಚೆನ್ನಾಗಿರಬಾರ್ದು ಅನ್ನೋ ದೃಷ್ಟಿನಲ್ಲಿ ಪೂರ್ವಜರು ಏನಾದರೂ ಕುತಂತ್ರಗಳನ್ನು ಮಾಡಿದರೆ, ಈಗ ಓದ್ ಜಮದಲ್ಲಿ ನಾನು ನನ್ನ ಗಂಡ ಚೆನ್ನಾಗಿರಬೇಕು ಅಂತ ಒಂದು ಆಸೆ, ಇರೋ ಆಸ್ತಿಗೆ ನಾವಿಬ್ಬರೇ ಅಧಿಕಾರ ಬರಬೇಕು, ನನ್ನ ಗಂಡನ ತಮ್ಮಗೆ ಮದುವೆ ಮಾಡಿಬಿಟ್ರೆ ಮಕ್ಕಳಾಗ್ಬಿಡುತ್ತೆ, ಆಗ ಆಸ್ತಿಲಿ ಅವನಿಗೂ ಶೇರ್ ಹೋಗುತ್ತೆ. ನನ್ನ ಗಂಡನ ತಂಗಿ ಒಬ್ಬಳಿದಾಳಲ್ಲ, ಅಕ್ಕ ತಂಗಿರು ಯಾರೋ, ಅವ್ರಿಗೂ ಮದುವೆ ಮಾಡಿಬಿಟ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಗಂಡನ ತಂಗಿ ಮೇಲೆ ಅಕ್ಕನ ಮೇಲೆ ಚಾಡಿ ಹೇಳೋದು, ಗಂಡನ ತಮ್ಮನ ಮೇಲೆ ಚಾಡಿ ಹೇಳೋದು, ಹೀಗೆ
ಹಲವಾರು ರೀತಿಯಲ್ಲಿ ಇನ್ನೊಬ್ಬರ ಜೀವನದ ಆಸೆ ಆಕಾಂಕ್ಷೆಗಳ ಮೇಲೆ ಆಟ ಆಡಿರುವಂಥ ಜಾತಕ ಇದು. ಇನ್ನೊಬ್ಬರ ಜೀವನದ ಮೇಲೆ ಅಧಿಕಾರ ತೋರಿಸೋದು, ದರ್ಪ ಮಾಡೋದು, ಸ್ಪಾಯಿಲ್ ಮಾಡೋದು, ಹಾಳು ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಒಬ್ಬ ಮನುಷ್ಯನಿಗೆ ಜೀವ ಕೊಡೋ ಅಧಿಕಾರ ಏನಂದರೆ ಅವನ ಆ ಜಾತಕದ ಮೇಲೆ ಆಟ ಆಡೋ ಅಧಿಕಾರವೂ ಇಲ್ಲ. ಈಗಿನ ಕೆಲವು ಕೆಟ್ಟ ಹೆಂಗಸರು, ಇದು ಹೆಂಗಸರೆಲ್ಲ ಗಂಡಸರಿಗೆ ಇರ್ತಾರೆ, ಕೆಲವರು ಹೊಟ್ಟೆ ಕಿಚ್ಕೆ, ನನ್ನ ಗಂಡ ದುಡ್ದಿದ್ದೆಲ್ಲ ನನ್ನ ಗಂಡ ನನ್ನ ತಗೊಂಡು ನನ್ನ ಗಂಡ ತಂಗಿ ಕೊಡ್ತಾನೆ, ನನ್ನ ಗಂಡ ನನ್ನ ತಮ್ಮನ ಕೊಡ್ತಾನೆ ಅಂಥೇಳಿ ಗಂಡನ ತಮ್ಮನ್ನು ಬೇರೆ ಮಾಡೋದು, ಗಂಡನ ಗಂಡನ ತಂಗಿನೂ ಬೇರೆ ಮಾಡೋದು, ಈ ಥರದ ಡ್ರಾಮಾಗಳು ಭಾಳ ಆಡ್ತಾರೆ ಈಗಿನ ಹೆಣ್ಮಕ್ಳು ವಿಚಿತ್ರವಾಗಿ. ಅದ್ರ ಫಲ ಏನು ಗೊತ್ತಾ, ಈ ರೀತಿ ಪ್ರತಿಯೊಂದಕ್ಕೂ ಗಂಡ ಸಂಶಯ ಪಡ್ತಾನೆ. ಊಟ ಮಾಡುವಾಗಲೂ ಸಂಶಯ, ಏನಾದ್ರು ವಿಷ ಹಾಕ್ಬಿಟ್ಟಿದ್ದಾಳ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳ ಅಂತ ಭಯ. ಆಮೇಲೆ ಪ್ರತಿಯೊಂದನ್ನು ನೋಡ್ತಾನೆ, ಚೆಕ್ ಮಾಡ್ತಾನೆ, ಮೊಬೈಲ್ ಚೆಕ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಯಾಕೆಂತಂದರೆ ಓ ಜಮದಲ್ಲಿ ತನ್ನ ಗಂಡನಿಗೇ ಅಣ್ಣ ತಮ್ಮದ್ರ ತಂದೆ ಚಾಡಿ ಹೇಳಿದರೆ ಗಂಡನಿಗೂ ಮತ್ತು ಅವಳ ಸ್ವಂತ ತಂಗಿ ಅಕ್ಕ ತಂಗಿ ಚಾಡಿ ಹೇಳಿ ಹಾಳು ಮಾಡಿದರೆ ಈ ಜಮದಲ್ಲಿ ಅವಳು ಇದನ್ನು ಅನುಭವಿಸೇ ಸಾಯಬೇಕು, ಕೊನೆಗಳನ್ನ ಏನಾಕೊಂಡೇ ಸಾಯಬೇಕು. ಆ ರೀತಿ ಇದೆ ಈ ಜಾತಕದ ಪ್ರಕಾರ. ಇಲ್ಲಿ ಇದ್ದಾಗ ಈ ಹುಡುಗಿ ಮನೆ ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ಇದೆ, ಸ್ಥಳ ಸಂಚಾರ ಮಾಡುವಂಥದ್ದು. ಗಂಡನ ಮನೆಗೂ ಹೋಗಲ್ಲ, ಅಪ್ಪನ ಮನೆಗೂ ಹೋಗಲ್ಲ, ಇನ್ನೆಲ್ಲೋ ಹೋಗ್ಬಿಡ್ತಾಳೆ, ಬೇರೆ ಕಡೆ ಹೋಗ್ಬಿಡ್ತಾಳೆ. ಅದು ಯಾವ ಥರ ಆಗುತ್ತೆ ಅಂತಂದರೆ ಆಯಾ ದಶಾಭಕ್ತಿ ಬಂದಾಗ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಕರ್ಮ ಮಾಡಿದೆ ಉದ್ಯಮದಲ್ಲಿ, ಮದುವೆ ಆಗಿಲ್ಲ ಅಂತ ಎಷ್ಟೋ ಜನ ಕೈ ಮುಗಿತಾರೆ, ಹರಕೆ ಕಟ್ತಾರೆ. ಇಲ್ಲಿ ಏನು ಹರಕೆ ಕಟ್ಟಿಲ್ಲ, ಏನು ಸಲೀಸ ಮದುವೆ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಕರ್ಮ ಅನುಭವಿಸೋಕ್ಕೋಸ್ಕರ ಸಲೀಸ ಮದುವೆ ಆಗೋಯ್ತು. ಮದುವೆ ಆಗಿದೆ ಓದ್ಜಮದಲ್ಲಿ, ಗಂಡನ ತಂಗಿಗೆ, ಗಂಡನ ತಮ್ಮನಿಗೆ, ಗಂಡನ ಅಕ್ಕ ತಂಗಿರಿಗೆಲ್ಲ ಚಾಡಿ ಹೇಳಿ ಅವರ ಗಂಡನ ಕೈಲಿಟ್ಕೊಂಡು ಅವ್ರನ್ನೆಲ್ಲ ದೂರ ಮಾಡಿಬಿಟ್ಟಿರ್ತಾಳೆ. ರೀ ನಿಮ್ಮ ತಂಗಿ ಸರಿ ಇಲ್ಲ, ರೀ ನಿಮ್ಮ ತಮ್ಮ ಸರಿ ಇಲ್ಲ, ಅಯ್ಯೋ ನಿಮ್ಮ ಅಮ್ಮ ಸರಿ ಇಲ್ಲ, ಅಯ್ಯೋ ನಿಮ್ಮ ಅಕ್ಕ ಸರಿ ಇಲ್ಲ ಅಂತೇಳಿ ಗಂಡ ಅಕ್ಕ ತಂಗಿರ ಮೇಲೆ, ತಮ್ಮಂದಿರ ಮೇಲೆ, ಅಂದಿರ ಮೇಲೆ ಭಾಳ ಅಸಡ್ಡೆ ಮಾಡಬೇಕು. ಆ ಲೆವೆಲ್ ಗಂಡನ ಚಾಡಿ ಹೇಳಿರ್ತಾಳೆ ಓದ್ಜಮದಲ್ಲಿ. ಓದ್ಜಮದಲ್ಲಿ ಗಂಡನಿಗೆ ರೀ ನಿಮ್ಮ ತಂಗಿ ಸರಿ ಇಲ್ಲ ರೀ ಅಂತ ಚಾಡಿ ಹೇಳೋದು, ಅಲ್ಲಿಗೆ ಅಣ್ಣ ತಂಗಿನ ಬೇರೆ ಮಾಡಿರ್ತಾಳೆ, ರೀ ನಿಮ್ಮ ತಮ್ಮ ಸರಿ ಇಲ್ಲ ಅಂತೇಳಿ ಚಾಡಿ ಹೇಳೋದು, ಅಣ್ಣ ತಮ್ಮಂದ್ರು ಬೇರೆ ಮಾಡಿರ್ತಾಳೆ, ಅಣ್ಣ ರೀ ನಿಮ್ಮ ಅಕ್ಕ ಸರಿ ಇಲ್ಲ ಅಂತ ಹೇಳೋದು, ಅಕ್ಕ ತಮ್ಮನ ಬೇರೆ ಮಾಡಿರ್ತಾಳೆ. ಹೀಗೆ ಹೆಂಡತಿಯಾಗಿ ಇಟ್ಕೊಂಡು ಗಂಡನ ಕಪಿ ಮುಷ್ಟರು ಇಟ್ಕೊಂಬಿಟ್ಟು ಎಲ್ಲರೂ ದೂರ ಮಾಡಿರ್ತಾರೆ, ಚಾಡಿ ಹೇಳಿ ಚಾಡಿ ಹೇಳಿ ಚಾಡಿ ಹೇಳಿ. ಅದರ ಕರ್ಮ ಈಗ ನಡೀತಾ ಇದೆ. ಅದರಿಂದ ನಿಮಗೆ ಐದು ಕಡೆಯಿಂದ ಗಂಡ ಆಜುಬಾಜು ಮಾತು ಕೇಳ್ಕೊಂಡು ಏನು ನಾನು ಬಿಟ್ಬಿಡ್ತು ಅಂತೇಳಿ ಆಜುಬಾಜು ಅವ್ರ ಮೇಲೂ ಚಾಡಿ ಹೇಳ್ತಾರೆ, ರೀ ನಮ್ಮ ಪಕ್ಕದ ಮನೆಯವ್ರು ಸರಿ ಇಲ್ಲ ರೀ, ಅವ್ರ ಹತ್ರ ಮಾತಾಡಬೇಡಿ, ರೀ ಎದುರುಗಡೆ ಮನೆಯವ್ರು ಸರಿ ಇಲ್ಲ ರೀ ಮಾತಾಡಬೇಡಿ ಅಂತ ಅದನ್ನು ಹೇಳಿರ್ತಾಳೆ. ಈಗ ಅಕ್ಕಪಕ್ಕದವರು ಕೂಡ ಆ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಇವಳು ಗಂಡಂಗೆ ಚಾಡಿ ಹೇಳ್ತಿರ್ತಾಳೆ. ಓ ಜಮ್ನಿವಳು ಏನು ಚಾಡಿ ಹೇಳಿದ್ದು ಅದು ಈಗ ಗಂಡನ ಮುಖಾಂತರ ಅನ್ಯರಿಂದ ಅನ್ಯರ ಮಾತು ಕೇಳಿ ಗಂಡ ಹೆಂಡತಿಯ ಮೇಲೆ ಸಂಶಯ ಪಡುವಂಥ ಜಾತಕ ಆಗ್ಬಿಡ್ತೀವಿ ಇವಳ ಜನ್ಮದಲ್ಲಿ. ಕಲಿಯುಗದಲ್ಲಿ ದೇವರು ಯಾರಿಗೂ ವರನೂ ಕೊಡಲ್ಲ, ಯಾವುದನ್ನು ಶಾಪನೂ ಕೊಡಲ್ಲ, ಅವಕಾಶಗಳು ಕೊಡ್ತಾನೆ, ಒಳ್ಳೊಳ್ಳೆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ. ಇಲ್ಲಿ ಏನಾಗೋಗಿದೆ, ಚಾಡಿ ಹೇಳಿ ಹೇಳಿ ಅಣ್ಣ ತಮ್ಮಂದಿರ ಅಕ್ಕ ತಿಂಗರ ಬೇರೆ ಮಾಡಿದ್ಲು ಅವ್ರ ಜಮ್ದಲ್ಲಿ. ಈಗ ಅದೇ ಥರ ಹೆಣ್ಣಾಗಿ ಹುಟ್ಟಿದ್ದಾಳೆ, ಅದೇ ಮನೆಗೆ ಬಂದಿದ್ದಾಳೋ ಏನೋ ಗೊತ್ತಿಲ್ಲ. ಈಗ ಅವಳು ಓದ್ಜಮದ ಮಾಡಿದ ಕರ್ಮ ಇವತ್ತಿದೆ. ಅವಳಿಗೆ ಯಾವ ಸ್ಥಿತಿ ಅಂದರೆ ಎಲ್ಲರೂ ಅವಳಿಗೆ ಶತ್ರು, ಅತ್ತೆ ಶತ್ರು, ನಾದ್ನಿ ಮೈದ ಗಂಡ, ಯಾಕಂದರೆ ಎಲ್ಲರೂ ಅವಳನ್ನ ಸಂಶಯದಲ್ಲೇ ನೋಡ್ತಾಳೆ. ಗಂಡನ ಪ್ರೀತಿ ಕಮ್ಮಿ ಆಗ್ತಾ ಇದೆ, ದಿನ ದಿನ ಅವನು ಕೂಗಾಡ್ತಿದ್ದಾನೆ, ದಿನ ದಿನ ಹೆಂಡತಿಯನ್ನೋ ಭಾವನೆಯೇ ಇಲ್ಲ ಅವನಿಗೆ, ಹೆಂಡತಿ ಮುಡ್ತಾ ಇಲ್ಲ, ಹೆಂಡತಿ ಹತ್ರ ಮಾತಾಡ್ತಿಲ್ಲ, ಹೆಂಡತಿ ಹತ್ರದಿಲ್ಲ. ಯಾಕೊತ್ತ ಅವಳು ಮಾಡಿರೋ ಹಲ್ಕ ಕೆಲಸ ಓದ್ಜಮದ ಈಗ ನಡೀತಾ ಇದೆ. ಎಂಥ ಹಲ್ಕ ಕೆಲಸ ಅಂದರೆ ಎಲ್ಲರೂ ಚಾಡಿ ಹೇಳಿ ಬೇಡ ಮಾಡಿಬಿಟ್ಟಿದ್ದಾಳೆ, ಅದ್ರ ಪ್ರಭಾವ ಈಗ ನಡೀತಾ ಇದೆ. ಎಲ್ಲರೂ ಇದ್ದಾರೆ, ಗಂಡ, ನಾದ್ನಿ, ಮೈದ, ಅತ್ತೆ, ಮಾವ, ಒಟ್ಟು ಯಾರಿಂದಲೂ ಸುಖ ಸಿಗ್ತಲ್ಲ. ಹಂಗೆ ಮಾಡಿಟ್ಟಿದ್ರೆ ಜಗತ್ತಿನಲ್ಲಿ ಭಗವಂತ ನೋಡಿ ಏನಿದ್ರೆ ಏನು ಲಾಭ. ಅವಳು ಓದಿರ್ಬೋದು, ರೂಪ ಇರ್ಬೋದು, ದೊಡ್ಡ ಮನೆ ಶ್ರೀಮಂತರ ಮನೆ ಮಗಳಾಗಿರ್ಬೋದು, ಗಂಡನಿಂದ ಸುಖ ಕಟ್ ಮಾಡ್ತಾ ಇದ್ದಾನೆ, ನಾದ್ನಿ ಮೈದ್ರಿಂದ ಸುಖ ಕಟ್ ಮಾಡ್ತಿದ್ದಾನೆ, ಅತ್ತೆ ಮಾವದ್ರ ಸುಖ ಇಲ್ಲ. ಒಂಟಿ ಜೀವ ಈಗ ಅವಳು, ಒಂಟಿ, ಎಲ್ಲದರಲ್ಲೂ ಒಂಟಿ, ದಿಕ್ಕೆ ತೋಚಲ್ಲ. ಆ ರೀತಿ ಕರ್ಮ ಅವಳಿಗೆ ನಡೆಸ್ತಾ ಇದೆ. ಅದಕ್ಕೆ ಬದುಕಿದಾಗ ಹೆಣ್ಣಾಗಲಿ ಗಂಡಾಗಲಿ ಒಂದು ಸಂಸಾರ ಹಾಳು ಮಾಡಬಾರ್ದು, ಒಬ್ರು ಕೆಟ್ಟದ್ದು ಬಯಸಬಾರ್ದು, ಸದಾ ಒಳ್ಳೇದು ಮಾಡ್ತಿರ್ಬೇಕು. ಒಳ್ಳೇದು ಮಾಡಿದ್ರೇ ಇವತ್ತು ಒಳ್ಳೇದಾಗ್ತಿಲ್ಲ, ಅಂಥವ್ರಿಗೆ ಕೆಟ್ಟದ್ದು ಮಾಡಿ ಒಳ್ಳೇದು ಹೆಂಗಾಗುತ್ತೆ ರೀ. ಇದೇ ಅವನ ಲೀಲೆ, ಇದೇ ಗೋವಿಂದನ ಲೀಲೆ. ಆದ್ದರಿಂದ ಇದೊಂದು ನನ್ನದೊಂದು ಮೆಸೇಜು. ಯಾರಲ್ಲಿ, ಯಾರ ಮನೇಲಿ ಒಬ್ಬ ಸೊಸೆಗೆ ಗಂಡನಿಂದ, ನಾದಿ ಮೈದ್ರಿಂದ, ಅತ್ಯಂತ ಸುಖ ಸಿಗ್ತಿಲ್ಲ ಅಂದರೆ ಇದು ಓದ್ಜಮದ ಕರ್ಮ ಹಿಂಗಿದೆ ಅಂತ. ಇದಕ್ಕೆ ಜ್ಯೋತಿಷ್ಯ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಯಾವ ದೇವ್ರ ಕೈ ಮುಗಿದ್ರೂ ಪ್ರಯೋಜನ ಇಲ್ಲ. ಯಾಕೆಂದರೆ ಮಾಡಿ ದುಡ್ಡೋ ಮಾರಾಯ, ಕಲಿಯುಗ ಬದುಕು ಮನುಷ್ಯನ ಜೀವನ ಅಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಪಶು ಪಕ್ಷಿಗಳೆಲ್ಲ ಎಷ್ಟು ಆನಂದವಾಗಿದೆ ಗೊತ್ತಾ, ಯಾಕೆಂದರೆ ಕರ್ಮ ಹಂಗಿದೆ. ಒಂದು ಹಕ್ಕಿ ನಮ್ಮ ಮನೆ ಹತ್ರ ಒಂದಿದೆ, ದಿನಾ ಬಂದು ಮದುವೆ ಕೂತ್ಕೊಂಡು ತುಂಬ ಚೆನ್ನಾಗಿ ಹಾಡುತ್ತೆ, ಕೂಗುತ್ತೆ, ಅದು ಏನೇನೋ ಕಿರಿಸುತ್ತೆ.
ಅದು ಎಲ್ಲರೂ ನೋಡಿದ್ದು ಕಿರ್ಚ್ತಿಲ್ಲ, ಅದು ಸಂತೋಷಕ್ಕೆ ಅದು ಕಿರ್ಚ್ತಾ ಇದೆ, ಸಂತೋಷಕ್ಕೆ ಕೋಗಿಲೆ ಆಡ್ತಾ ಇದೆ. ನಾವು ಒಂದು ಹಾಡಬೇಕು ಅಂದರೆ ಜನ ಇರಬೇಕು, ನಾನು ಹಾಡೋದು ಜನ ನೋಡಿ ಚಪ್ಪಾಳೆ ತಟ್ಟಬೇಕು, ಆಹಾ ಅಂತ ಅನ್ನಬೇಕು, ನಾನು ಸನ್ಮಾನ ಮಾಡಬೇಕು ಅಂತೀವಿ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಯಾವ ಆಡಿಯನ್ಸು ಬೇಕಾಗಿಲ್ಲ, ಯಾವ ಜನನೂ ಬೇಕಲ್ಲ. ಅವರ ಕರ್ಮಾನುಸಾರ ಅವ್ರು ಜಪ ಮಾಡ್ತದೆ, ಹಾಡುತ್ತೆ. ಎಷ್ಟು ಹಾಡುತ್ತೋ, ಎಷ್ಟು ಕೂಗುತ್ತೋ, ಎಷ್ಟು ಜಪ ಮಾಡುತ್ತೋ, ಅದು ಕರ್ಮ ಸವಿಯುತ್ತೆ. ನಮ್ದು ಹಂಗಲ್ಲ. ಅದರಿಂದ ಮನುಷ್ಯ ಜನ್ಮ ಮಹಾಶ್ರೇಷ್ಠ. ಈ ಶ್ರೇಷ್ಠತೆ ನೋಡ್ಕೋಬೇಕು ಅಂದರೆ ಸದಾ ಒಳ್ಳೇದು ಮಾಡ್ತೀರಿ, ಒಳ್ಳೇದಾಗಬೇಕು ಅಂದರೆ. ಇಲ್ಲ, ನೀವು ಮಾಡಿದ್ದಿಲ್ಲ ಅದಕ್ಕೆ ನೀವು ಒಬ್ಬರು ಚಾಡಿ ಹೇಳಿದ್ರೆ ನಿಮ್ಗೆ 10 ಜನ ಚಾಡಿಯನ್ನು ಸುತ್ತಕೊಂಡ್ಬಿಡ್ತಾರೆ. ನೀವು ಒಬ್ಬರಿಗೆ ಕೆಟ್ಟು ಬೈದರೆ 10 ಜನ ನಿಮ್ಗೆ 10 ಬೈಯೋರು ಹುಡ್ತಾರೆ. ಇದೇ ಕಲಿಯುಗದಲ್ಲಿ ಇಲ್ಲೇ, ಇದೇ ಕರ್ಮ ಸಿದ್ಧಾಂತದ ಪ್ರಭಾವ, ಇದೇ ಕರ್ಮ ಸಿದ್ಧಾಂತ ರಹಸ್ಯ, ಇದೇ ರಿಗ್ರೆಷನ್ ಥಿಯರಿ, ಕರ್ಮ ರಿಗ್ರೆಷನ್ ಥಿಯರಿ. ಯಾರು ಗಂಡ ಹೆಂಡತಿ ಮೇಲೆ ಸುಮ್ಮನೆ ಸಂಶಯ ಪಡ್ತಾನೋ, ನನ್ನ ಗಂಡ ನಮ್ಮ ಮೇಲೆ ತುಂಬ ಅನುಮಾನ ಪಡ್ತಾನೆ, ಯಾರ ಹತ್ರ ಮಾತಾಡ್ತೀರೋ, ಯಾವ ಹತ್ರ ಓಡೋದ್ಲು, ಯಾರ ಹತ್ರ ಮಲ್ಕೊಂಬಿಟ್ಟು, ಏನೋ ಒಂಥರ ಅನುಮಾನಗಳು ಪಡ್ತಾ ಇದ್ದಾನೆ ಅಂತೇಳಿ ಪತ್ರ ಬರೆದಿದ್ದಾರೋ, ಅವ್ರಿಗೆ ಈ ಪರಿಹಾರ ಒಬ್ಬರಿಗೆ ಅಲ್ಲ, ಎಲ್ಲ ಹೆಂಗಸು ಈ ಥರ ಗಂಡ ತುಂಬ ಅನುಮಾನ ಪಟ್ಟರೆ ಏನು ಮಾಡಬೇಕು ಅಂದರೆ, ಅಮಾವಾಸ್ಯೆ ಆದ 7ನೇ ದಿನಕ್ಕೆ, ಅಮಾವಾಸ್ಯೆ ಇಲ್ಲೊಂದು ಈ ಥರ ಮಾಡೋಣ, ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ, ಹುಣ್ಣಿಮೆ ಆದ 7 ದಿನಕ್ಕೆ, ಹುಣ್ಣಿಮೆ ಆದ 7ನೇ ದಿನಕ್ಕೆ ಸಪ್ತಮಿ ದಿವಸ, ಅಥವಾ ಕೃಷ್ಣ ಪಕ್ಷದ ಅಷ್ಟಮಿ ಅಮಾವಾಸ್ಯೆ ಆದ 8ನೇ ದಿನಕ್ಕೆ ಏನು ಮಾಡಬೇಕು, ಒಂದು ಪಾತ್ರೆಗೆ ನೀರು ತಗೊಳ್ಳಿ, ಅದು ಸ್ವಲ್ಪ ಬೆಲ್ಲ ಮತ್ತು ಕೇಸರಿ, ಪಾತ್ರೆಗೆ ಅಥವಾ ಲೋಟಕ್ಕೋ ತಟ್ಟೆಗೋ ತಗೊಳ್ಳಿ, ಬೆಲ್ಲ ತಗೊಳ್ಳಿ, ಸ್ವಲ್ಪ ಕೇಸರಿ ತಗೊಳ್ಳಿ, ಮಿಕ್ಸ್ ಮಾಡಿಬಿಟ್ಟು ಕೂತ್ಕೊಂಡು ನಾನು ಹೇಳೋ ಮಂತ್ರನ ಒಂದು 1/2 ಗಂಟೆ ಜಪ ಮಾಡಬೇಕು. ಶುಕ್ಲ ಪಕ್ಷದ ಅಷ್ಟಮಿ, ಹುಣ್ಣಿಮೆ ಆದ 7ನೇ ದಿನ, ಅಮಾವಾಸ್ಯೆ ಆದ 8ನೇ ದಿನಕ್ಕೆ, ಶುಕ್ರವಾರ ಮತ್ತು ಅಥವಾ ಶನಿವಾರ ಬರಬಾರ್ದು, ಅವತ್ತು ಬರಬಾರ್ದು, ಅದನ್ನು ಬಿಟ್ಟು ಬಾಕಿ ದಿನ ಯಾವುದಾದ್ರು ಆಗಲಿ, ಬೆಳಗ್ಗೆ 11 ಗಂಟೆಗೆ ಅರಳಿ ಒಂದು ತಟ್ಟೆ ತೊಗೊಳ್ಳಿ, ಬೆಲ್ಲ ತೊಗೊಳ್ಳಿ, ಕೇಸರಿ ತೊಗೊಳ್ಳಿ, ಅದನ್ನು ನೀರಿಗೆ ಹಾಕ್ಬಿಡಿ, ಬೆಲ್ಲ ಮತ್ತು ಕೇಸರಿ ನೀರಿಗೆ ಹಾಕ್ಬಿಟ್ಟು ಅದನ್ನು ಒಂದು ಚೊಂಬಲಿ ಇಟ್ಕೊಂಡು ಜಪ ಮಾಡಿ. ಏನಂತ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಂತ ಮನೇಲಿ ಕೂತ್ಕೊಂಡು ಜಪ ಮಾಡಿಬಿಟ್ಟು 11 ಗಂಟೆ ಆದ ತಕ್ಷಣ ಈ ಅರಳಿ ಮರ ಇದೆಯಲ್ಲ ಅಶ್ವತ್ಥ ವೃಕ್ಷ, ಅದಕ್ಕೆ ಹೋಗ್ಬಿಟ್ಟು ಅದನ್ನೆಲ್ಲ ಪೂರ್ತಿ ಆ ಬುಡಕ್ಕೆ ಹಾಕ್ಬಿಟ್ಟು ತುಪ್ಪ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು, ನಿಮ್ಗೆ ಎಷ್ಟು ವಯಸ್ಸಿದೋ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡಿ 108 ನಮಸ್ಕಾರ ಮಾಡಿ. ಇನ್ನೊಂದು ಸಲ ಹೇಳ್ತೀನಿ, ತಂತ್ರ ಏನು, ಒಂದು ಪಾತ್ರೆಗೆ ಬೆಲ್ಲ ಕೇಸರಿ ಹಾಕ್ಬಿಟ್ಟು ನೀರು ಹಾಕ್ಬಿಡಿ, ಒಂದು ಚೊಂಬು ಅಥವಾ ಲೋಟಕ್ಕೆ ನೀರು ತೊಗೊಂಡು ಬೆಲ್ಲ ಅಥವಾ ಕೇಸರಿ ಹಾಕ್ಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಒಂದು 1/2 ಗಂಟೆಗೆ ಜೋಡಿ ಮಂತ್ರ ಹೇಳಿ, ಹೇಳಿಬಿಟ್ಟು ಅರಳಿ ಮರಕ್ಕೆ ಹೋಗ್ಬಿಟ್ಟು ಆ ಅರಳಿ ಮರಕ್ಕೆ ಈ ನೀರಲ್ಲಿ ಅಭಿಷೇಕ ಬುಡಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕಂತೆ ತುಪ್ಪದ ದೀಪ ಹಚ್ಬಿಟ್ಟು ಎಲ್ಲ ಆದರೆ 108 ಸುತ್ತು ಮಾಡಬೇಕು ಇದೇ ಮಂತ್ರ ಹೇಳ್ಕೊಂಡು, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ. ಗಂಡ ನಿಮ್ಮ ಬಗ್ಗೆ ಸಂಶಯ ಪಡೆಯೋದು, ಸಂಶಯ ಮಾಡ್ತಿರ್ತಾನ, ಅದು ನಿಲ್ಲೋವರೆಗೂ ಈ ವ್ರತ ಮಾಡಬೇಕು. ಇದನ್ನು ಶುಕ್ರವಾರ ಶನಿವಾರ ಬಿಟ್ಟು ಬಾಕಿ ದಿವಸ ಮಾಡಿ. ಹುಣ್ಣಿಮೆ ಆದ 7ನೇ ದಿನಕ್ಕೆ ಅಥವಾ ಅಮಾವಾಸ್ಯೆ ಆದ 8ನೇ ದಿನಕ್ಕೆ ಇದನ್ನು ಪ್ರಾರಂಭ ಮಾಡಿ. ಅವತ್ತು ಶುಕ್ರವಾರ ಶನಿವಾರ ಬಂದಿರಬಾರ್ದು. ಇದನ್ನು ಮಾಡ್ತಾ ಬನ್ನಿ, ನಿಮ್ಮ ಗಂಡ ನಿಮ್ಮ ಮೇಲೆ ಅನುಮಾನ ಪಡೋದು ಕಮ್ಮಿ ಆಗುತ್ತೆ, ಗಂಡ ತುಂಬ ಹೆಚ್ಚಿಗೆ ಪ್ರೀತಿಸ್ತಾನೆ. ಇದೇ ಇದಕ್ಕೆ ತಂತ್ರ ಮಂತ್ರ ಇದು. ಆಮೇಲೆ ಮರದ ಬುಡದಡಿ ಕೂತ್ಕೊಂಡು ನೋಡಿ, 2ಕ್ಕೆ ನಿಮಗೆ ಒಂದಕ್ಕೊಂದು ಲಾಕ್ ಮಾಡಿ ಈ ಮುದ್ರೆ ಮಾಡಬೇಕು. ಈ ಮುದ್ರೆ ಮಾಡಿ ಸ್ಟ್ರೇಟಾಗಿ ಹಿಂಗೆ ಇಟ್ಕೊಂಡು ಈಗ ಮಾಡಿ ಗಂಡು ಹೆಣ್ಣು ಅಂತ ಈಗ ಇಟ್ಕೊಂಡು ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಂತ ಮರದಡಿ ಒಂದು 1/2 ಗಂಟೆ ಜಪ ಮಾಡಿ ಬನ್ನಿ. ಅರಳಿ ಮರದ ವೃಕ್ಷದಲ್ಲಿ ಕೆಳಗಡೆ ಈ ಓಜಮದ ಶಾಪ ಪಾಪಗಳು ಕಲಿತಾ ಹೋಗುತ್ತೆ. ವೀಕ್ಷಕರೇ, ಈ ಒಂದು ಪತ್ರಕ್ಕೆ ಬರೆದಿರೋ ಉತ್ತರ ನಾನು ಈ ಎಪಿಸೋಡಿಗೆ ಕೊಟ್ಟಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಭಾಳಷ್ಟು ಜನಕ್ಕೆ ದೋಷ ಇದೆ, ಅದು ಹೆಣ್ಮಕ್ಳಿಗೆ, ಇದನ್ನು ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲವೋ, ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು SSVK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲು, 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ನಲ್ಲಿ ಒಂದು ಅಕೌಂಟ್ ಇದೆ, ಅದರಲ್ಲಿ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಒಂದು ಅನೌನ್ಸ್ಮೆಂಟು, ಇನ್ನು ಮುಂದೆ ನಮಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಪತ್ರ ಬರೆಯೋದಾಗಲಿ ಫೋನ್ ಮಾಡೋದಾಗಲಿ ಮಾಡೋದು ಬೇಡ. ನಾ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಲ್ಲ www.lakshmishrinivas.in ಅಂತ, ಆ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗಿ
ನಾವು ಕೊಟ್ಟಿರೋ ಡೇಟ್ ನಿಮಗೆ ಯಾವ ಡೇಟ್ಗೆ ಅನುಕೂಲ ಆಗುತ್ತೋ ಆ ಡೇಟ್ಗೆ ನೀವೇ ಅಪಾಯಿಂಟ್ಮೆಂಟ್ ತೊಗೋಬೋದು. ಆ ಡೇಟ್ ಟು ಟೈಮು ನೀವೇ ಫಿಕ್ಸ್ ಮಾಡಿ ನಮ್ಮ ಹತ್ರ ಬರ್ಬೋದು. ಬರೋಕ್ಕೆ ಮುಂಚೆ ನಿಮ್ಮ ಜಾತಕ ಮತ್ತು ಮೆಡಿಕಲ್ ರಿಪೋರ್ಟ್ ತೊಗೊಂಡು ಬನ್ನಿ. ಅವೆರಡೂ ಇಲ್ಲಾಂದರೆ ಬೇರೆ ರೀತಿ ಚೆಕ್ ಮಾಡಿ ನಾವು ನಿಮಗೆ ಪರಿಹಾರ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ, ಸಾಯಿರಾಮ್.